ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಹೇಗೂ ಯಾವ ಸಂಬಂಧನೂ ಒಪ್ಕೊಳ್ಳಲ್ಲ, ಆದ್ರೆ ಇದೇ ತರ ಮಾಡಿದ್ರೆ ಇವತ್ತೊಬ್ರಿಗೆ ಬಂದ ಅನುಮಾನ ನಾಳೆ ಎಲ್ರಿಗೂ ಬರುತ್ತೆ. ಈ ವಿಷಯ ಅಪ್ಪಂಗೇನಾದ್ರೂ ಗೊತ್ತಾಗೋದ್ರೆ ಅಕ್ಕ. ಏನಾಯ್ತಕ್ಕ ನಿನ್ಗೆ? ಮದ್ವೆ ಸಂಬಂಧನ ಯಾಕೆ ಬೇಡ ಅಂದೆ? ಯಾಕೆ ಅಂತ ನೀನೇ ಹೇಳಿದ್ಯಲ್ಲ. ನಾನೇನೋ ಕವರ್ ಮಾಡೋದಕ್ಕೆ ಹಾಗೆ ಹೇಳ್ದೆ. ಇಲ್ಲ ಅಂದಿದ್ರೆ ಅಪ್ಪಂಗೆ ಫೋನ್ ಮಾಡ್ಬಿಡ್ತಿದ್ರು, ಆಮೇಲೆ ಅಪ್ಪ ಬಂದ್ರೆ ಸುಮ್ಮನೆ ತೊಂದ್ರೆ. ಆದ್ರೂ ನೀನ್ ಯಾಕೆ ಬೇಡ ಅಂದೆ? ಎಲ್ಲ ಗೊತ್ತಿದ್ದು ಯಾಕೆ ಕೇಳ್ತಿದ್ಯಾ ಶ್ರೀಯಾ? ಯಾಕೆ, ಅವ್ರು ನಿನಗ್ ತಾಳಿ ಕಟ್ಟಿದ್ದಾರೆ ಅಂತನಾ? ಅಂದ್ರೆ ಈ ಜನ್ಮದಲ್ಲಿ ನೀನ್ ಮದ್ವೆ ಆಗಲ್ವಾ? ಅವ್ರೇ ನಿನ್ ಗಂಡ ಅಂತ ಅನ್ಕೊಂಡಿದ್ಯಾ? ಅವ್ರ ಜೊತೆನೆ ಬದುಕ್ಬೇಕು ಅನ್ಕೊಂಡಿದ್ಯಾ? ಶ್ರೀಯಾ, ನಾನ್ ಅನ್ನೋದಲ್ಲ ಅಕ್ಕ, ನಿನಗಂತ ಉದ್ದೇಶ ಇಲ್ಲ ಅಂತ ನನಗ್ ಗೊತ್ತು. ಇದ್ದಿದ್ರೆ ನೀನ್ ತಾಳಿ ಕಟ್ಟಿಸ್ಕೊಂಡು ಅವ್ರನ್ನ ನನಗ್ ಬಿಟ್ಕೊಡ್ತಿರ್ಲಿಲ್ವಲ್ಲ. ಆದ್ರೆ ಅಜ್ಜಿ ಇದ್ದಿದ್ರೆ ಇಂಥ ಪ್ರಶ್ನೆಗಳನ್ನೇ ಕೇಳ್ತಿದ್ರು. ಅಷ್ಟಕ್ಕೂ ನೀನ್ ಇಲ್ಲಿರೋದೇ ಅಜ್ಜಿಗೆ ಇಷ್ಟ ಇಲ್ಲ. ಏನೋ ಅವ್ರಿಗೋಸ್ಕರನೇ ಇದೆಯಾ ಅಂತ ಅನುಮಾನ ಅಜ್ಜಿಗೆ. ಅದಕ್ಕೆ ಮಾವ ಮದ್ವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದಾಗ ಬೇಗ ಮದ್ವೆ ಆಗಿ ಹೊರಟೋದ್ರೆ ಚೆನ್ನಾಗಿರುತ್ತೆ. ಆದ್ರೆ ನೀನ್ ಮದ್ವೆನೇ ಆಗದೆ ಇಲ್ಲೇ ಎಷ್ಟ್ ದಿನ ಅಂತ ಇರಕ್ಕಾಗತ್ತೆ ಹೇಳು? ಸರಿ ಅಕ್ಕ, ಈ ವಿಷಯಗಳೆಲ್ಲ ನನ್ಗಿಂತ ನಿನ್ಗೆ ಚೆನ್ನಾಗ್ ಗೊತ್ತು. ಏನ್ ಮಾಡ್ಬೇಕು ಅಂತ ನೀನೇ ಯೋಚನೆ ಮಾಡು. ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಈ ಸೀರೆಗೆ ಫಾಲ್ ಹಾಕ್ಬಿಡು, ತಗೋ. ಹಲೋ ಲಂಕೇಶ್. ಹಲೋ ಶ್ರೀಯಾ, ನಿನ್ಗೊಂದು ಗುಡ್ ನ್ಯೂಸ್. ಏನು? ನಿನ್ ರೀಲ್ಸ್ ನೋಡಿದ್ಮೇಲೆ ನಮ್ ಡೈರೆಕ್ಟರ್ಗೆ ತುಂಬಾ ಇಷ್ಟ ಆಗೋಗಿದ್ಯಾ ಗೊತ್ತಾ? ಹೌದಾ? ಹೌದು, ನೆಕ್ಸ್ಟ್ ಸಿನಿಮಾಗೆ ನೀನೇ ಹೀರೋಯಿನ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನಂಬಕ್ಕೆ ಆಗ್ತಿಲ್ಲ ಲಂಕೇಶ್, ತುಂಬಾ ಖುಷಿ ಆಗ್ತಿದೆ. ಆ ಹ್ಯಾಪಿನೆಸ್ ಹಾಗೆ ಕಂಟಿನ್ಯೂ ಆಗ್ಬೇಕು ಅಂದ್ರೆ ನೀನೊಂದ್ ಕೆಲಸ ಮಾಡ್ಬೇಕು. ಏನು? ಪ್ರೊಡ್ಯೂಸರ್ಗೆ ಏನೋ ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂಸ್ ಇದೆಯಂತೆ, ಒಂದ್ ತಿಂಗಳ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಡೈರೆಕ್ಟರ್ ಏನೋ ಅರ್ಜೆಂಟ್ ಆಗಿ ಶುರು ಮಾಡ್ಬೇಕು ಅಂತಿದ್ದಾರೆ. ಅಯ್ಯೋ, ಈಗ ಏನ್ ಮಾಡೋದು? ಹೇಳದ್ನಲ್ಲ, ಅದು ನಿನ್ ಕೈಯಲ್ಲೇ ಇದೆ. ಅಬ್ಬಾ, ಟೆನ್ಷನ್ ಕೊಡದೆ ಏನ್ ಮಾಡ್ಬೇಕು ಅಂತ ಬೇಗ ಹೇಳು ಲಂಕೇಶ್. ಸಿಂಪಲ್, ಫಸ್ಟ್ ಶೆಡ್ಯೂಲ್ಗೆ 50 ಲಕ್ಷ ಖರ್ಚಾಗತ್ತೆ.
ಅದನ್ನ ಅರೇಂಜ್ ಮಾಡಿದ್ರೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ನೀನು ಹೀರೋಯಿನ್ ಆಗಿ ಕಮಿಟ್ ಆಗ್ತೀಯ. ಅಯ್ಯೋ, ಈಗಿಂದೀಗ್ಲೇ 50 ಲಕ್ಷ ಬೇಕು ಅಂದ್ರೆ ಎಲ್ಲಿಂದ ತರೋದು? ಅಷ್ಟು ದೊಡ್ಡ ಮನೆಗೆ ಸೊಸೆ ಆಗಿ 50 ಲಕ್ಷಕ್ಕೆ ಬಾಯ್ ಬಾಯ್ ಬಿಡ್ತಿದ್ಯಲ್ಲ, ನಿನಗಿದೊಳ್ಳೆ ಗೋಲ್ಡನ್ ಚಾನ್ಸ್, ಇದ್ ಮಿಸ್ ಆದ್ರೆ ಮತ್ತೆ ಸಿಗಲ್ಲ. ಹೌದು ನಿಜನೇ, ಆದ್ರೆ ದುಡ್ಡಿಲ್ಲ, ಸ್ವಲ್ಪ ಒಡವೆ ಇದೆ. ಆದ್ರೆ 50 ಲಕ್ಷ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು, ಮೊದಲು ಶೂಟಿಂಗ್ ಶುರುವಾಗ್ಲಿ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಬೆಳಿಗ್ಗೆ ಒಳಗೆ ಒಡವೆ ರೆಡಿ ಮಾಡ್ಕೋ. ಆದ್ರೆ ಆಮೇಲೆ ಒಡವೆ ಏನಾಯ್ತು ಅಂತ ಕೇಳಿದ್ರೆ ಏನ್ ಹೇಳಿ? ಬೀರುಲೆ ಇತ್ತು, ಎಲ್ಲಿ ಹೋಯ್ತೋ ನನಗೆ ಗೊತ್ತಿಲ್ಲ ಅಂತ ನೀನ್ ಹೇಳು. ನಿನ್ ಮೇಲೆ ಯಾರು ಅನುಮಾನ ಪಡಲ್ಲ ಅಲ್ವಾ? ಒಂದ್ ವೇಳೆ ಗೊತ್ತಾದ್ರೂ ಅಷ್ಟ್ರಲ್ಲಿ ನಿನ್ ಸಿನಿಮಾ ರಿಲೀಸ್ ಆಗಿ ನೀನ್ ದೊಡ್ಡ ಸೂಪರ್ ಸ್ಟಾರ್ ಆಗೋಗಿರ್ತೀಯ. ಇನ್ನೇನು ಯೋಚಿಸ್ತೇ, ಒಡವೆನ ತಗೊಂಡ್ ಬಾ ಶ್ರೀಯಾ. ಸರಿ, ಪ್ರಯತ್ನ ಪಡ್ತೀನಿ. ಪ್ರಯತ್ನ ಮಾಡೋದಲ್ಲ, ನಾಳೆ ನಿನ್ನ ಒಡವೆಗಳನ್ನ ತರ್ತಿದ್ಯ. ಇದ್ರ ಮೇಲೆ ನಮ್ಮಿಬ್ರು ಭವಿಷ್ಯ ನಿಂತಿರೋದು. ನೀನ್ ದೊಡ್ಡ ಹೀರೋಯಿನ್ ಆದ್ರೆ ಅಲ್ವಾ, ನಿನ್ ಡೇಟ್ಸ್ನ ನೋಡ್ಕೊಂಡು ನಾನು ಸೆಟ್ಲ್ ಆಗೋಕಾಗೋದು. ಅರ್ಥ ಆಯ್ತಾ? ಸರಿ.
ಇಲ್ಲಿಂದ ಹೋದ್ರು ಅನ್ಸುತ್ತೆ. ವೈದೇಹಿ, ನೀನ್ ಯಾಕ್ ಪ್ರತಿ ಸಲನು ಎದ್ದು ಕಷ್ಟಪಡ್ತೀಯ? ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಬಾಗ್ಲು ಹಾಕೋಕಾಗಲ್ಲ ವೈದೇಹಿ. ಹಾಕ್ತಿದ್ದೆ, ಆದ್ರೆ ಗಾಳಿ ಆಗ ಡೋರ್ಗೆ ಬೋಲ್ಟ್ ಹಾಕ್ಬೋದಲ್ವಾ? ಯಾಕೆ ಹಾಕ್ಲಿಲ್ಲ? ನಿನ್ನಿಂದ ಹಾಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೀನ್ ಬೋಲ್ಟ್ ಹಾಕ್ಬೇಕು ಅಂತ ಇದ್ರು ನಿನ್ ಮನ್ಸಲ್ಲಿ ನನ್ ಮೇಲಿರೋ ಪ್ರೀತಿ ಹಾಕೋಗ್ಬಿಡ್ತಾ ಇಲ್ಲ. ಹಾಗೇನಿಲ್ಲ, ಆ ಸಮಯಕ್ಕೆ ಆ ಯೋಚನೆ ಬರ್ಲಿಲ್ಲ ಅಷ್ಟೇ. ಆಹಾ, ಆದ್ರೂ ಇಷ್ಟೆಲ್ಲ ಹೇಳದ್ಮೇಲೂ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಬೇಡ, ಮೊದಲೇ ಕಡಿಮೆ ಮಾತಾಡೋ ಅಭ್ಯಾಸ ಅಲ್ವಾ? ಮತ್ತೆ ಜಾಸ್ತಿ ಮಾತಾಡಿದ್ರೆ ತಮಗೆ ಸುಸ್ತಾಗತ್ತೆ. ನೀನ್ ಏನ್ ಹೇಳಕ್ ಹೊರಟಿದ್ದೆ ಅಂತ ನಾನು ಹೇಳ? ನೀವು ಶ್ರೀಯಾ ಗಂಡ, ನೀವು ನನ್ನ ಹಿಂದೆ ಬರಬಾರ್ದು, ನನ್ನ ಜೊತೆ ಮಾತಾಡಬಾರ್ದು, ಅಷ್ಟಕ್ಕೂ ನೀವು ನನ್ನ ನೋಡಲೇಬಾರ್ದು. ನಿಮ್ಮ ಮನಸ್ಸಲ್ಲೂ ಜೀವನದಲ್ಲೂ ಒಂದೇ ಹುಡುಗಿ ಇರಬೇಕು, ಅದು ನನ್ನ ತಂಗಿ ಶ್ರೀಯಾನೇ ಆಗಿರಬೇಕು. ಇದೆ ತಾನೆ ತಾವು ಹೇಳೋದು? ಇನ್ನೂ ಏನಾದ್ರೂ ಇದೆಯಾ? ಅದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಅರ್ಥ ಆಗಿದ್ದಿದ್ರು ನೀವು ಇಷ್ಟೊತ್ತವರೆಗೂ ನಿಂತು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ನಮ್ಮಿಬ್ರನ್ನ ಒಂದ್ ಮಾಡೋಕೆ ನೀನ್ ತುಂಬಾನೇ ಪ್ರಯತ್ನಿಸ್ತಾ ಇದೀಯ ಅನ್ಸುತ್ತೆ. ಸರಿ, ಇವಾಗ ನೀನೇನ್ ಮಾಡ್ತಿದ್ಯಾ? ಸೀರೆಗೆ ಫಾಲ್ಸ್ ಹಾಕ್ತಿದ್ದೀನಿ. ದಾರೆಯಲ್ಲಿ ಆ ದಾರ ಮನ್ಸಿನ ಹಾಗೆ ವೈದೇಹಿ, ದಾರ ಇಲ್ದೇನೆ ಸೀರೆನ ಮತ್ತೆ ಫಾಲ್ಸ್ನ
ಹೇಗೆ ಒಂದ್ ಮಾಡಕ್ಕಾಗಲ್ವೋ? ಮನ್ಸಿಲ್ದೇನೆ ನನ್ನ ಶ್ರೇಯನ ಯಾವತ್ತಿಗೂ ಒಂದ್ ಮಾಡಕ್ಕಾಗಲ್ಲ. ಇನ್ನೂ ಒಂದು ಅರ್ಥ ಮಾಡ್ಕೊ, ನಾವು ಮಾಡೋ ಕೆಲ್ಸದ ಮೇಲೆ ನಮ್ಮ ಗಮನ ಇಲ್ಲ ಅಂದ್ರೆ ಆ ಗಮನ ಬೇರೆ ಎಲ್ಲೋ ಇದೆ ಅಂತ ಅರ್ಥ. ನಿನ್ನ ದೃಷ್ಟಿ ನನ್ನ ಮೇಲಿದೆ ವೈದೇಹಿ. ಇದನ್ನ ನೀನ್ ಒಪ್ಕೊಳ್ಳೇಬೇಕು. ಅದು ಅವತ್ತು ಕಾಡಲ್ಲಿ ಗಲಾಟೆ ಆದಾಗ ನೀವು ಬೇಗ ಹುಷಾರಾದ್ರೆ ದೇವಸ್ಥಾನಕ್ಕೆ ಬಂದು ನಿಮ್ಮ ಹತ್ರ ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಇದೆಲ್ಲ ಚೆನ್ನಾಗಿ ಮಾಡ್ತೀಯ, ಮನ್ಸು ಮಾತ್ರ ಕೊಡಲ್ಲ. ಅಯ್ಯೋ, ಮೊದಲು ಕೇಳಿಸ್ಕೊಳ್ಳಿ. ನಾಳೆ ತುಂಬ ಒಳ್ಳೆ ದಿನ, ನೀವು ಶ್ರೇಯಾ ಸೇರಿ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸ್ಕೊಂಡು ಬನ್ನಿ. ನೀನ್ ಹರಕೆ ಹೊತ್ಕೊಂಡಿದ್ರೆ ಶ್ರೇಯಾ ಜೊತೆ ಯಾಕೆ ಹೋಗ್ಬೇಕು? ನಾವಿಬ್ರೆ ಹೋಗೋಣ.